ಸರ್, ಇವತ್ತು ನಾವು ಉತ್ತರ ಗ್ರಾಮಸ್ಥರ ಜನರೆಲ್ಲ ಸೇರಿ ಆಮೇಲೆ ಅವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಹಾಕಿದ್ದೀವಿ. ಯಾಕಪ್ಪ ಅಂತಂದ್ರೆ ಚಿಕ್ಕಲ ಗ್ರಾಮದಲ್ಲಿ ನೀವು ಈಗಾಗಲೇ ನೋಡಿರ್ಬೋದು, ನಾವು ಬಸ್ವಾಡ ರಸ್ತೆ ಅಂತಿದ್ದೆ, ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ, ಎಲ್ಲ ಎಲ್ಲಾನು ಮಾಡಿದ್ವಿ. ಅದಕ್ಕೂ ಎಂಎಲ್ಎ ಅವರು ಕೇರ್ ಮಾಡಲಿಲ್ಲ, ಬೇರೆ ಬೇರೆ ವಿಡಿಯೋ ಮಾಡಿದ್ರು ಕೇರ್ ಮಾಡಲಿಲ್ಲ. ಇವತ್ತು ನಾವೇನ್ ಮಾಡಿದ್ವಿ, ಎಂಎಲ್ಎ ಅವರಿಗೆ ನೀವು ಕಮಿಷನ್ ಎಷ್ಟು ತಗೊಂಡಿರಿ ಅಂತ ಪ್ರಶ್ನೆ ಮಾಡಿದ್ವಿ. ಇನ್ನೊಂದು, ಕೋವಿಡ್ ಸಂದರ್ಭದಲ್ಲಿ ನೀವು ಕುರ್ಚಿ ಗ್ರಾಮಕ್ಕೆ ಭೇಟಿ ಕೊಡಲಿಲ್ಲ, ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರೆ ನೀವು ಹೋಗಿದ್ದು ವಿಜಯಪುರ ಜಿಲ್ಲೆಗ ಅಥವಾ ಕುರ್ಚಿ ಕ್ಷೇತ್ರಕ್ಕ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಇನ್ನು ಹಲವಾರು ಪ್ರಶ್ನೆಗಳನ್ನ ನಾವು ಮಾಡಿದ್ವಿ. ಹಲವಾರು ಅಂದ್ರೆ ಸರ್, ಶಾಸಕರು ಹಿಡ್ಕಲ್ ಗ್ರಾಮದಲ್ಲಿ ಮುಖ್ಯವಾಗಿ ಮತ್ತು ವಿದ್ಯುತ್ ಕರೆಂಟ್ ಅನ್ನ ತೆಗಿತಾ ಇದ್ದಾರೆ ಇರ್ಲಿ, ಮಾತಾಡ್ಲ ಇಲ್ಲ ಹೊರಗಡೆ ಬರ್ರಿ ನೀವು ಇಲ್ಲ ಇಲ್ಲ ನಿಮ್ದು ಇಲ್ಲ ಕಂದ ಉಳ್ದಾರಲ್ಲ ಮತ್ತೆ ನಮಗ ಟ್ರೀಟ್ಮೆಂಟ್ ಬೇಕಾಗಿತ್ತು, ಅದಕ್ಕೆ ನಾವು ಇದು ಮಾಡ್ತೀವಿ. ಇರ್ಲಿ ಇರ್ಲಿ, ಒಂದೇ ನಿಮಿಷಪ್ಪ. ಹಾಂ, ಮೂರು ಮಂದಿ ಮಾತಾಡ್ ಶಾಸಕರು ವಿಧಾನಸೌಧದಲ್ಲಿ ಒಂದು ಹೇಳ್ತಾರೆ, ಏನು ಜಗದೀಶ್ ಶೆಟ್ಟರ್ ಅವ್ರಿಗೆ ಪ್ರಶ್ನೆ ಮಾಡ್ತಾರ, ನಮ್ಮಲ್ಲಿ ಕೈಗಾರಿಕೆ ಘಟಕಗಳನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಪ್ರಶ್ನೆ ಮಾಡ್ತಾರ. ನಾವು ಏನ್ ಪ್ರಶ್ನೆ ಮಾಡಿದ್ವಿ, ನಿಮ್ಮ ಪ್ರಶ್ನೆ ಮಾಡಿದಿರಲ್ಲ ವಿಧಾನಸೌಧದಲ್ಲಿ, ವಿಧಾನಸಭಾ ಕಲಾಪದಲ್ಲಿ ಪ್ರಶ್ನೆ ಮಾಡ್ತಿರಲ್ಲ, ಕಲಾಪದಾಗ ಪ್ರಶ್ನೆ ಮಾಡಕ್ ಅಷ್ಟೇ ಸೀಮಿತನಾ ಅಥವಾ ಅದನ್ನ ಕಾರ್ಯರೂಪಕ್ಕೆ ತರ್ತೀರಾ? ಹೌದು, ನಾವು ಪ್ರಶ್ನೆ ಮಾಡಿದೀವಿ ಅವರಿಗೆ. ಮತ್ತೆ ಅವ್ರಿಗೆ ಏನೋ ಪ್ರಶ್ನೆ ಮಾಡಿದೀವಿ, ನೀವು ಪೇಪರ್ ಸಿಎಂ ತರ ನೀವು ಪೇಪರ್ ಎಂಎಲ್ಎ ಇದು ಮಾಡಿಸ್ತಾ ಇದ್ದೀರಾ ಅಂದ್ರೆ ನಿಮಗೂ ಏನ್ ಪರ್ಸೆಂಟೇಜ್ ನಾವು ಕೊಡ್ಬೇಕಾ? ರೋಡ್ ರಸ್ತೆ ಮಾಡಿಸಿದ್ರೆ ನಿಮಗೂ 40% ನಾವು ಕೊಡ್ಬೇಕಾ? ಪೇಪರ್ ಎಂಎಲ್ಎ ಅಂದ್ರೆ ಪೇಪರ್ ಸಿಎಂ ಈಗ ಹೆಂಗ ಟ್ರೆಂಡ್ ಆಗಿದೆ ಅಂದ್ರೆ ಪೇಪರ್ ಎಂಎಲ್ಎ ಅಂತ ನೀವು ಮಾಡ್ತಾ ಇದ್ದೀರಾ. SC ST ಅನುದಾನಗಳು ಈಗ ಹಲವಾರು ಜನ ನಮ್ಮ ಯುವಕರಿಗೆ SC ST ಅನುದಾನ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ದೀವಿ. ಇನ್ನು ಹಲವಾರು ವಿಷಯಗಳನ್ನ ನಾವು ನೋಟ್ ಮಾಡಿಕೊಂಡು ಯಾವ್ಯಾವ SC ST ಅನ್ನೋ ಯಾವ ಸಿಕ್ಕಿಲ್ಲ ನಿಮ್ಗೆ ಮುಖ್ಯವಾದ ಗಮನಕ್ಕೆ ಬಂದದ್ದು ಸರ್? ಪ್ರತಿಯೊಂದು ನಮ್ಮ ಹಿಡಕಲ್ ಗ್ರಾಮದಲ್ಲಿ SC ST ಅನುದಾನದಲ್ಲಿ ಯಾವುದೋ ಒಬ್ಬ ಪ್ರಜೆಗೆ ಅನುದಾನ ಸಿಕ್ಕಿಲ್ಲ ಅವರಿಗೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾರ್ ಗಾಡಿ ಕೊಡ್ತಾರೆ ಅಂತ ತಿಳ್ಕೊರಿ, ಕಾರ್ ಗಾಡಿ ಬೇರೆ ಬೇರೆ ಸ್ಕೀಮ್ಗಳು ಇರ್ತಾವ, ಇಲ್ಲಿವರೆಗೆ ಹಿಡಕಲ್ ಗ್ರಾಮದಾಗ ಯಾರಿಗೂ ಕೊಟ್ಟಿಲ್ಲ.